ಪುಡಿ ಅವರಿಗೆ ಬೇಕಾದಂತ ಸಾಮಾನುಗಳು, ಒಂದು ಪುಳಿಯೋಗರೆ ಮಸಾಲ, ಆಮೇಲೆ ಎಣ್ಣೆ, ಆಮೇಲೆ ಸಾಸಿವೆ ಕಾಳು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವು ಸೊಪ್ಪು, ಆಮೇಲೆ ಒಣಮೆಣಸಿನಕಾಯಿ ಕೆಂಪಂದು, ಆಮೇಲೆ ಕಾಜು, ಮತ್ತು ಆಮೇಲೆ ಮತ್ತು ಅನ್ನ. ಅನ್ನವನ್ನು ಸ್ವಲ್ಪ ಅಕ್ಕಿಯಲ್ಲಿ ನೆನೆಯಿಟ್ಕೊಂಡು 5-10 ನಿಮಿಷ ನೆನೆಯಿಟ್ಕೊಂಡಿದ್ದೇನೆ. ಅನ್ನ ಮಾಡಿಕೊಂಡು ತೆಗೆದುಕೊಂಡಿದ್ದೀನಿ. ಇವಾಗ ಪುಳಿಯೋಗರೆ ಮಾಡಬೇಕಾದ್ರೆ ಗ್ಯಾಸನ್ನು ಹಚ್ಚಬೇಕು, ಅದರಲ್ಲಿ ಪ್ಯಾನನ್ನು ಇಡಬೇಕು. ಇಟ್ಟುಕೊಂಡ ಮೇಲೆ, ಪ್ಯಾನನ್ನು ಇಟ್ಟುಕೊಂಡ ಮೇಲೆ ಅದರಲ್ಲಿ ಸ್ವಲ್ಪ ಕಾಯ್ದ ನಂತರ ಒಂದು 3-4 ಚಮಚ ಎಣ್ಣೆ ಹಾಕಬೇಕು. ಎಣ್ಣೆಯನ್ನು ಹಾಕೋಬೇಕು. ಸ್ವಲ್ಪ ಎಣ್ಣೆಯನ್ನು ಕಾಯ್ದ ನಂತರ ಸಾಸಿವೆ ಕಾಳು ಹಾಕೋಬೇಕು. ಎಣ್ಣೆಯನ್ನು ಕಾಯ್ದ ನಂತರ 1-2 ಸ್ಪೂನ್ ಸಾಸಿವೆ ಕಾಳನ್ನು ಹಾಕೋಬೇಕು. ಒಳ್ಳೆಯ ಆಗಿದೆ. ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ, ಆಮೇಲೆ ಒಣಮೆಣಸಿನಕಾಯಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕಾಜುವನ್ನು ಹಾಕಬೇಕು, ಹಾಕಿ ಸ್ವಲ್ಪ ಆರಿಸಿಕೊಳ್ಳಬೇಕಿದೆ. ಆರಿಸಿಕೊಂಡ ನಂತರ ಪುಳಿಯೋಗರೆಯನ್ನು ಹಾಕಬೇಕು. ಪುಳಿಯೋಗರೆಯನ್ನು ಹಾಕೋಬೇಕು. ಹಾಕಿಕೊಂಡ ಮೇಲೆ ಸ್ವಲ್ಪ ಕಪ್ಪಾಗದಂತೆ ನೋಡಿಕೊಳ್ಳಬೇಕಿತ್ತು. ತಕ್ಷಣವಾಗಿ ಗ್ಯಾಸನ್ನು ಬಂದ್ ಮಾಡಬೇಕು. ಚೆನ್ನಾಗಿ ಗ್ಯಾಸನ್ನು ಬಂದ್ ಮಾಡಬೇಕು. ಕಾಸ್ಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಇದರಲ್ಲಿ ಇಟ್ಕೊಂಡು ಮೇಲ್ಗಡೆಯಿಂದ ಡೆಕೋರೇಷನ್ ಮಾಡ್ಕೋಬೇಕಾದ್ರೆ ಮೇಲ್ಗಡೆಯಿಂದ ಡೆಕೋರೇಷನ್ ಮಾಡಿಕೊಳ್ಬೇಕು. ಮೆಣಸಿನಕಾಯಿ ಹಾಕಿಕೊಂಡು ಕಾಜು ಹಾಕಿಕೊಂಡು ಡೆಕೋರೇಷನ್ ಮಾಡಿಕೊಳ್ಬೇಕು. ಮೇಲೆ ಟೊಮೆಟೊ ಅದೇ ಸೇರಿ